ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮಾಸ್ ಹೋಮ್ ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಡೆಕಾಯಿ ಸ್ಟಫ್ ಫ್ರೈ ಹೇಗೆ ಮಾಡೋದು ತೋರಿಸ್ತೀನಿ. ನಾನು ಒಂದು ಸ್ವಲ್ಪ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಬೆಂಡೆಕಾಯನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ, ಒರೆಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೆಂಡೆಕಾಯಿಗೆ ಮಸಾಲ ರೆಡಿ ಮಾಡ್ಕೊಂಬಿಡೋಣ. ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಕಡಾಯಿ ಬಿಸಿ ಆಗೋಕ್ಕೆ ಒಂದೆರಡು ನಿಮಿಷ ವೇಯ್ಟ್ ಮಾಡೋಣ. ಈಗ ಕಡಾಯಿ ಬಿಸಿಯಾಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕೋಣ. ಈಗ ಕಲಸ್ಕೊಂಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನೆಲ್ಲ ಫ್ರೈ ಮಾಡ್ಕೊಂಬಿಡೋಣ. ಈಗ ಶೇಂಗಾ ಒಂದು ಸ್ವಲ್ಪ ಫ್ರೈ ಆಗಿದ್ದಾವೆ. ಈಗ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಹಾಕೋಣ. ಫ್ರೈ ಮಾಡ್ಕೊಂಬಿಡೋಣ. ಈಗ ಒಂದು ಸ್ವಲ್ಪ ಕೊಬ್ಬರಿ ಹಾಕೋಣ. ಈ ಥರ ಕಲಸ್ಕೊಂತ ಫ್ರೈ ಮಾಡೋಣ. ಈಗ ಸ್ವಲ್ಪ ಬೇಳೆ ಎಲ್ಲ ಹಾಕೋಣ. ಹಾಗೇನೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕೋಣ. ನೀವು ಒಣಮೆಣಸಿನ್ಕಾಯಿ ಇಲ್ಲ ಅಂದರೆ ಖಾರ ಪುಡಿ ಕೂಡ ಹಾಕ್ಕೋಬೋದು. ಈಗ ಮೀಡಿಯಮ್ ಫ್ಲೇಮಲ್ಲೇ ಎಲ್ಲವನ್ನೂ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಈಗ ಎಲ್ಲವೂ ಫ್ರೈ ಆಗಿದ್ದಾವೆ. ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ, ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಈಗ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ. ಈಗ ಇವನ್ನ ತಣ್ಣಗಾಗೋಕ್ಕೆ ಬಿಡೋಣ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಇವೆಲ್ಲ ತಣ್ಣಗಾಗಿದ್ದಾವೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ. ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಈಗ ಇದಕ್ಕೆ ಹಾಕ್ಕೊಡೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ. ನಾನು ಕಲ್ಲು ಉಪ್ಪು ಹಾಕ್ತಿದ್ದೀನಿ. ಈಗ ಇದನ್ನು ಮೆತ್ತಗೆ ಪೌಡ್ರ್ ಥರ ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ಮಿಕ್ಸಿ ಮಾಡಿಕೊಂಬಿಟ್ಟಿವಲ್ಲ, ಈ ಥರ ಮೆತ್ತಗೆ ಪೌಡ್ರ್ ಆಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ನಾನು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ. ಈಗ ಇದನ್ನು ಹಾಕಿ ಮೆತ್ತಗೆ ಪೌಡ್ರ್ ಥರ ಮಿಕ್ಸಿ ಮಾಡ್ಕೊಂಬಿಡೋಣ. ಈಗ ಮಿಕ್ಸಿ ಮಾಡ್ಕೊಂಬಿಟ್ಟಿದ್ದೀನಿ. ಈ ಥರ ಮೆತ್ತಗೆ ಪೌಡ್ರ್ ಥರ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ. ಈಗ ಪ್ಲೇಟಿಗೆ ತಕ್ಕೊಂಬಿಟ್ಟಿದ್ದೀನಲ್ಲ, ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ. ಬೆಂಡೆಕಾಯಿ ತೊಗೊಂಡಿದ್ದೀನಲ್ಲ, ಈಗ ಇದನ್ನು ಈಗ ಸೆಂಟ್ರಿಗೆ ಕಟ್ ಮಾಡ್ಕೊಂಬಿಡೋಣ. ಈ ಥರ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಬೆಂಡೆಕಾಯಿನ. ಇದನ್ನು ಕಟ್ ಮಾಡಿಬಿಡೋಣ ಈ ಥರ. ಈಗ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸೆಂಟ್ರಿಗೆ ಕಟ್ ಮಾಡಿದ್ದೀನಿ. ಈಗ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ, ಇದನ್ನು ತುಂಬಾ ಬೆಂಡೆಕಾಯಿಗೆ ಈ ಥರ ತಗೊಂಡು ಸ್ವಲ್ಪ ಸ್ವಲ್ಪ ತುಂಬಿಬಿಡೋಣ. ಈ ಥರ ತುಂಬಿಬಿಡ್ಬೇಕು. ಈಗ ಎಲ್ಲವೂ ಒಂದೊಂದೇ ತುಂಬಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಈ ಬೆಂಡೆಕಾಯಿಯನ್ನು. ಈಗ
ಈಗ ಬೆಂಡೆಕಾಯಿಗೆಲ್ಲ ಮಸಾಲ ತುಂಬಿ ಇಟ್ಕೊಂಡಿದ್ದೀನಲ್ಲ, ಈಗ ಇದನ್ನು ಫ್ರೈ ಮಾಡ್ಕೊಂಬಿಡೋಣ. ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಕಡಾಯಿ ಬಿಸಿ ಆಗೋಕ್ಕೆ ಒಂದೆರಡು ನಿಮಿಷ ಬಿಡೋಣ. ಈಗ ಕಡಾಯಿ ಬಿಸಿ ಆಗಿದೆ, ಈಗ ಇದಕ್ಕೆ ಒಂದೆರಡು ಮೂರು ಸ್ಪೂನು ಎಣ್ಣೆ ಹಾಕೋಣ. ಈಗ ಎಣ್ಣೆ ಬಿಸಿ ಆಗೋಕ್ಕೆ ಒಂದೆರಡು ನಿಮಿಷ ಬಿಡೋಣ. ಈಗ ಎಣ್ಣೆ ಬಿಸಿಯಾಗಿದೆ, ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಮಸಾಲ ತುಂಬಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿಗೆ, ಈಗ ಇದನ್ನು ಕಡಾಯಿನಲ್ಲಿಟ್ಟು ಒಂದೊಂದೇ ಇದು ಫ್ರೈ ಮಾಡ್ಕೊಂಬಿಡೋಣ. ಈಗ ಈ ಎಣ್ಣೆನ ಈ ಥರ ಸ್ಪ್ರೆಡ್ ಮಾಡೋಣ. ಈಗ ಒಂದೊಂದನ್ನೇ ಕಡಾಯಿಗಿಡೋಣ. ಈಗ ಎಲ್ಲವೂ ಕಡಾಯಿನಲ್ಲಿ ಹಾಕಿಟ್ಕೊಂಡಿದ್ದೀವಲ್ಲ ಬೆಂಡೆಕಾಯಿನ, ಈಗ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಬಿಡೋಣ. ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಒತ್ತಿ ಹೋಗ್ಬಿಡ್ತವೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಟರ್ನ್ ಮಾಡ್ಕೊಂತ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಫ್ರೈ ಆಗಿದ್ದಾವಲ್ಲ, ಈಗ ಇದಕ್ಕೆ ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಫ್ರೈ ಮಾಡ್ಕೊಂಬಿಡೋಣ ಲೋ ಫ್ಲೇಮಲ್ಲಿ. ಈಗ ತಟ್ಟೆ ಮುಚ್ಚಿಬಿಡೋಣ. ಇದೆ ಈಗ ಎರಡು ನಿಮಿಷ ಆಗಿದೆ, ತಟ್ಟೆ ತೆಗೆದು ನೋಡೋಣ. ಈಗ ಇನ್ನೊಂದ್ಸಲ ಕಲಿಸ್ಕೊಂಬಿಡೋಣ. ಈಗ ಫ್ರೈ ಆಗಿದ್ದಾವೆ, ಇನ್ನೊಂದು ಎರಡು ನಿಮಿಷ ಹಿಂಗೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಬಿಡೋಣ. ಈಗ ಚೆನ್ನಾಗಿ ಫ್ರೈ ಆಗಿದ್ದಾವೆ, ಈಗ ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿಬಿಡೋಣ. ಈಗ ಸ್ವಲ್ಪ ಈ ಥರ ಕಲಿಸ್ಕೊಂಬಿಡೋಣ. ಈಗ ರೆಡಿಯಾಗಿದೆ ಬೆಂಡೆಕಾಯಿ ಸ್ಟಫ್ ಫ್ರೈ, ಈಗ ಇದನ್ನು ಸರ್ವ್ ಮಾಡ್ಕೊಂಬಿಡೋಣ. ಈಗ ರೆಡಿಯಾಗಿದೆ ಬೆಂಡೆಕಾಯಿ ಸ್ಟಫ್ ಫ್ರೈ, ಈಗ ಇದನ್ನು ಹಾಗೇನೂ ತಿನ್ಬೋದು, ಇಲ್ಲಾಂದರೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ನೀವು ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಟೇಸ್ಟಿಯಾಗಿರುತ್ತೆ.